ಹಾಯ್, ನಾನು WWF ಇಂಡಿಯಾದ ಪ್ರಕೃತಿ ಪ್ರೇಮಿ. ಮತ್ತೆ ಇವತ್ತು ನಾನು ನಿಮ್ಮನ್ನ ಕಾಡಿನೊಳಗೊಂದು ಸಾಹಸಮಯ ಟ್ರಿಪ್ಗೆ ಕರ್ಕೊಂಡು ಹೋಗ್ತೀನಿ. ಸೊ ನಮ್ಮ ಸ್ಥಳೀಯ ಜೀವ ವೈವಿಧ್ಯತೆ ಬಗ್ಗೆ ತಿಳ್ಕೊಳ್ಳೋಣ. ನಾವು ಏನೋ ಹೊಸತನ್ನ ಕಲಿತಿದ್ದೀವಿ ಅನ್ನೋ ಉತ್ಸಾಹ ಮತ್ತು ಚೈತನ್ಯವನ್ನು ತುಂಬಿಕೊಳ್ಳಿ. ಬನ್ನಿ, ನನ್ನ ಜೊತೆ ಸೇರ್ಕೊಳ್ಳಿ. ನಾನು ನಿಮಗೊಂದು ಕತೆ ಹೇಳ್ತೀನಿ. ಅಯಾಂಡೆ ಅಂತ ನನಗೊಬ್ಬ ಕಲಿಗಿದ್ದ. ಆವತ್ತು ಅವನ ಬರ್ತ್ಡೇ ಆಗಿತ್ತು. ಹಾಗಾಗಿ ನಾನು ಅವನನ್ನು ಬೇರೆ ರೀತಿಯಿಂದ ಕರೆಯೋಣ ಅಂತ ಅಂದ್ಕೊಂಡೆ. ನಾನು ಮಾಡಿದಂತೆ ನೀವು ಮಾಡೋದಕ್ಕೆ ಪ್ರಯತ್ನ ಪಡಿ. ನಿಮ್ಮ ಮೂಗನ್ನು ಹಿಡ್ಕೊಳ್ಳಿ, ತಲೆಯನ್ನು ಸ್ವಲ್ಪ ಬಾಕ್ಸಿ, ಮತ್ತೆ ಜೋರಾಗಿ ಕೂಗಿ. ಹೀಗೇನೆ ಇಂಡಿಯನ್ ಪೀಫೌಲ್ನ ಧ್ವನಿನ ನೀವು ಮಾಡಬಹುದು. ಇದೇನೆ ನಮ್ಮ ಭಾರತದ ರಾಷ್ಟ್ರೀಯ ಪಕ್ಷಿ. ಎಷ್ಟು ಅದ್ಭುತವಾಗಿದೆಯಲ್ಲ. ಈ ಪಕ್ಷಿಗಳು ಒಂಥರ ಕಾಡಿನ ಹರಟೆ ಮಲ್ಲರು. ನೀವು ಅವರನ್ನು ಏಳು ಅಣ್ಣಂದಿರು ಅಥವಾ ಅಕ್ಕಂದಿರು ಅಂತ ಕರಿಬಹುದು. ಯಾಕಂದರೆ ಅವು ಯಾವಾಗಲೂ ಆರು ಏಳರ ಗುಂಪಲ್ಲಿರ್ತವೆ. ಅವು ಗುಂಪಿನಲ್ಲಿರುವಾಗ ಇದೇ ಥರ ವಟಗುಟ್ಟೋ ಶಬ್ದ ಮಾಡ್ತಿರ್ತವೆ. ಅವು ಈ ಥರ ಶಬ್ದ ಮಾಡ್ತವೆ, ಚಿಚಿ 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 ಚಿ. ಅವು ನಿಮ್ಮ ಗಮನ ಸೆಳೆಯೋದಕ್ಕೆ ಇಷ್ಟಪಡ್ತವೆ. ಸೊ ನೀವು ಗಮನ ಕೊಡದೇ ಇದ್ರೆ ಈ ಹಕ್ಕಿಗಳು ನಿಮಗೆ ಎಚ್ಚರಿಕೆ ಕೊಡ್ತವೆ. ನೀ ನನ್ನ ಮಾತು ಕೇಳಿಸ್ಕೊಳ್ತಿಲ್ಲ. ನಿಜವಾಗ್ಲೂ ಮ್ಯಾಜಿಕ್. ಇದು ಕಾಡು ಕರೊಂದ. ಇದಕ್ಕೆ ಏಳು ದಳಗಳಿರ್ತವೆ. ಎಷ್ಟು ಅದ್ಭುತವಾದ ಪರಿಮಳ, ಸಖತ್ತಾಗಿದೆ. ಜೋರಾಗಿ ಹಾಡ್ತಾ ಇರೋ ಈ ಹಕ್ಕಿಗಳು ಹೆಚ್ಚಾಗಿ ನಮಗೆ ಮಳೆಗಾಲದಲ್ಲಿ ಕಾಣಿಸ್ತವೆ. ಇದು ಬ್ರೈನ್ ಫೀವರ್ ಅಥವಾ ಗಿಡುಗಕ್ಕೋಗಿಲ್ಲ. ನೀವೇನಾದರೂ ಅದರ ಸಾಹಿತ್ಯವನ್ನು ಬೇರ್ಪಡಿಸಿ ಕೇಳಿದ್ರೆ ಅದು ಈ ರೀತಿ ಕೇಳಿಸುತ್ತೆ. ಟುಟು 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 ಬ್ರೈನ್ ಫೀವರ್, ಬ್ರೈನ್ ಫೀವರ್, ಬ್ರೈನ್ ಫೀವರ್. ನೀವು ಅದನ್ನ ಕೇಳ್ಬೋದು. ಈಗ ನಾವು ಪ್ರಕೃತಿಯ ವಾಸ್ತುಶಿಲ್ಪಿಗಳನ್ನು ಭೇಟಿ ಮಾಡೋಣ. ಈ ವಾಸ್ತುಶಿಲ್ಪಿಗಳೇ ಗೀಜಗಗಳು. ಸಂತಾನೋತ್ಪತ್ತಿಯ ಸಮಯದಲ್ಲಿ ಚಿನ್ನದ ಹಳದಿ ಬಣ್ಣದಲ್ಲಿರೋದು ಗಂಡು ಹಕ್ಕಿಗಳು. ಇವುಗಳ ಕೆಲಸ ತುಂಬ ಕಷ್ಟದ್ದು. ತಾಜಾ ಹುಲ್ಲು ಕಡ್ಡಿಗಳಿಂದ ಗೂಡನ್ನು ನೇಯೋದು ಇವುಗಳ ಕೆಲಸ. ಇನ್ನು ಈ ಗಂಡು ಹಕ್ಕಿಗಳು ಬಕೆಟ್ನ ಆಕಾರದ ಒಂದು ಗೂಡನ್ನು ಕಟ್ಟಬೇಕು. ನಂತರ ತನ್ನ ರೆಕ್ಕೆಗಳನ್ನು ಬಡಿತಾ ದೊಡ್ಡದಾಗಿ ಹಾಡ್ತಾ ಹೆಣ್ಣನ್ನು ತನ್ನ ಗೂಡಿಗೆ ಆಹ್ವಾನ ಮಾಡಬೇಕು. ಹೆಣ್ಣನ್ನು ಆಕರ್ಷಿಸಲು ತನ್ನ ಗೂಡಿನಲ್ಲಿ ಕುಳಿತು ರೆಕ್ಕೆಗಳನ್ನು ಬಡಿತಾ ಮಧುರವಾದ ಧ್ವನಿಗಳನ್ನು ಮಾಡೋ ಗಂಡು ಹಕ್ಕಿಗಳನ್ನು ನೋಡೋದೇ ಅದ್ಭುತ. ಅದೆಂಗಂದ್ರೆ ಚಿಚಿ 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 ಚಿ. ಈ ನನ್ನ ಫ್ರೆಂಡ್ ಓರಿಯೆಂಟಲ್ ಗಾರ್ಡನ್ ಲಿಜರ್ಡ್ ಅಥವಾ ಗೋಸುಂಬೆ. ಇದು ಸಂಪೂರ್ಣವಾಗಿ ಪೊರೆಗಳಿಂದ ಆವೃತವಾಗಿದೆ. ಹಾಗಾದರೆ ಪೊರೆಗಳು ಯಾವುದರಿಂದ ಮಾಡಲ್ಪಟ್ಟಿದೆ? ನಮ್ಮ ಉಗುರುಗಳು ಯಾವುದರಿಂದ ಮಾಡಲ್ಪಟ್ಟಿವೆಯೋ ಇವು ಕೂಡ ಅದರಿಂದಾನೇ ಮಾಡಲ್ಪಟ್ಟಿವೆ. ಅದೇ ಕೆರಟಿನ್. ಇವು ತಮ್ಮ ಮೂಡ್ಗೆ ಅನುಗುಣವಾಗಿ ತಮ್ಮ ದೇಹದ ಬಣ್ಣವನ್ನು ಬದಲಾಯಿಸ್ತವೆ. ಅದ್ಭುತ ಓರಿಯೆಂಟಲ್ ಗಾರ್ಡನ್ ಲಿಜರ್ಡ್. ಈ ಕಪಟ ರೂಪಿಗಳನ್ನ ನಕ್ತಿಂಗ ಅಥವಾ ಇರುಳು ಹಕ್ಕಿ ಅಂತ ಕರೀತಾರೆ. ಇವು ಕೀಟಗಳನ್ನು ತಿನ್ನೋ ಹಕ್ಕಿಗಳಾಗಿದ್ದು ಉಳಿದ ಹಕ್ಕಿಗಳ ರೀತಿ ಆಕರ್ಷಣೀಯ ಕೊಕ್ಕುಗಳನ್ನು ಇವು ಹೊಂದಿರೋದಿಲ್ಲ. ಇವುಗಳಿಗೆ ಮೊಂಡಾದ ಕೊಕ್ಕುಗಳಿರ್ತವೆ. ಈ ಕೊಕ್ಕುಗಳನ್ನು ತೆರೆದ್ರೆ ಕೀಟಗಳ ಜಾಲದಂತೆ ಕಂಡುಬರುತ್ತೆ.
ಗರಿಗಳಿರೋ ಈ ಫ್ರೆಂಡನ್ನು ಭೇಟಿ ಮಾಡೋಣ. ಸುಂದರವಾದ ಇಂಡಿಯನ್ ಪಿಟ್ಟ, ಈ ಹಕ್ಕಿಯಲ್ಲಿ ಕಾಣು ವೈವಿಧ್ಯಮಯವಾದ ಬಣ್ಣಗಳನ್ನು ಲೆಕ್ಕ ಮಾಡೋದಕ್ಕೆ ಪ್ರಯತ್ನ ಪಡಿ. ನನಗೆ ಕೆಂಪು ಕಾಣಿಸ್ತಿದೆ, ನೀಲಿ ಕಾಣಿಸ್ತಿದೆ, ಚರ್ಮದ ರೀತಿಯ ಬಣ್ಣ ಕೂಡ ಕಾಣ್ತಿದೆ. ಕಣ್ಣಿನ ಸುತ್ತ ಕಪ್ಪು ಪಟ್ಟಿ ಕಾಣ್ತಿದೆ. ಇನ್ನುಳಿದವುಗಳನ್ನು ಗುರುತಿಸೋದು ನಿಮ್ಮ ಕೆಲಸ. ನೀವು ಈಗ ಇಲ್ಲಿ ನೋಡೋ ನೋಟ ಅತ್ಯಂತ ಅಪರೂಪ ಮತ್ತು ವಿರಳವಾದ್ದು. ಅವೆರಡರ ಬಣ್ಣದಲ್ಲಿ ವ್ಯತ್ಯಾಸ ಕಂಡುಬರ್ತಾ ಇದೆ. ಒಂದು ಯಥಾವತ್ ಪ್ಲೇನ್ ಟೈಗರ್ ಥರ ಕಾಣಿಸುತ್ತೆ, ಇನ್ನೊಂದು ಗಂಡು ಡ್ಯಾನಡೆಗ್ ಫ್ಲೈ ಥರ ಕಾಣಿಸುತ್ತೆ. ಇದು ಬದುಕೋದಕ್ಕಾಗಿ ಹೆಣ್ಣು ಡ್ಯಾನಡಾಗ್ ಫ್ಲೈ ಪ್ಲೇನ್ ಟೈಗರನ್ನು ಅನುಕರಣೆ ಮಾಡ್ತಿದೆ. ಪ್ಲೇನ್ ಟೈಗರ್ಗಳು ವಿಷಕಾರಿ ಅಂತ ಅನಿಸ್ಕೊಂಡಿರೋದ್ರಿಂದ ಅವನ್ನ ಬಹಳಷ್ಟು ಪ್ರೆಡೇಟರ್ಗಳು ದೂರವಿಟ್ಟಿವೆ ಅನ್ನೋದು ಕುತೂಹಲಕಾರಿ ವಿಷಯ. ನೀವು ನಿಜವಾಗ್ಲೂ ಲಕ್ಕಿ ಮತ್ತು ನಿಶಬ್ದವಾಗಿದ್ದರೆ ಚಿಟ್ಟೆಗಳ ಈ ರಕ್ಷಣಾ ವ್ಯವಸ್ಥೆನ ಪ್ರಕೃತಿಯಲ್ಲಿ ನೀವು ನೋಡೋದಕ್ಕೆ ಸಾಧ್ಯ ಇದೆ. ಇದು ಸಾಮಾನ್ಯವಾಗಿ ಕಾಣಸಿಗುವಂತಹ ದೇಶೀಯ ಮರ. ಇದನ್ನು ನಾವು ಪೂಜಿಸ್ತೀವಿ ಕೂಡ. ಸಾಮಾನ್ಯವಾಗಿ ಇದನ್ನು ಪೀಪಲ್ ಅಥವಾ ಅಶ್ವತ್ಥ ಮರ ಅಂತೀವಿ. ಇಂಗ್ಲೀಷ್ನ PEOP ಅಲ್ಲ, ಇದು ಇದು PEEPAL. ಇದರ ಎಲೆನ ನೋಡಿದ್ರೆ ಇದು ಸ್ಪೇಡ್ ಥರ ಕಾಣಿಸುತ್ತೆ ಮತ್ತು ಉದ್ದವಾದ ಬಾಲವನ್ನು ಹೊಂದಿದೆ. ಹೀಗೆ ನೀವು ಎಲೆಯನ್ನು ನೋಡಿ ಈ ಅಶ್ವತ್ಥ ಮರವನ್ನು ಗುರುತಿಸೋದಕ್ಕೆ ಸಾಧ್ಯ. ಒಂದೆನ್ಪಿಡಿ, ಸರಿಸುಮಾರು ಎಲ್ಲ ದೇಶಿ ಮರಗಳು ಕೂಡ ಔಷಧೀಯ ಗುಣಗಳನ್ನು ಖಂಡಿತ ಹೊಂದಿರ್ತವೆ ಅನ್ನೋದನ್ನು. ಸೊ ಮರಗಳನ್ನು ನೀವು ನೆಡೋವಾಗ ನಿಮ್ಮ ಸುತ್ತ ದೇಶಿ ಮರಗಳನ್ನೇ ನೆಡೋದಕ್ಕೆ ನೀವು ಮರಿಬೇಡಿ. ನೀವೀಗ ಇಲ್ಲಿ ನೋಡ್ತಾ ಇರೋದು ಪ್ರಕೃತಿಯ ಚೋಕೋ ಚಿಪ್ಸ್. ಆದರೆ ನೀವಿದನ್ನು ತಿನ್ನೋ ಹಂಗಿಲ್ಲ, ಯಾಕಂದರೆ ಇದು ನೀಲ್ಗಾಯಿಯ ತ್ಯಾಜ್ಯವಾಗಿದೆ. ಏಷ್ಯಾದ ಅತಿ ದೊಡ್ಡ ಚಿಗರೆಯಾದ ನೀಲಿ ಗೂಳಿ ಅಂತಾನೂ ಅದನ್ನು ಕರೀಬಹುದು. ವನ್ಯಜೀವಿಗಳ ತ್ಯಾಜ್ಯದಿಂದ ಪ್ರಕೃತಿಗೆ ಹಲವು ಲಾಭ ಇದೆ. ನೀಲಿ ಜಿಂಕೆಯ ತ್ಯಾಜ್ಯ ಸುತ್ತಮುತ್ತಲು ಸಸ್ಯಗಳ ಬೀಜ ಪ್ರಸರಣಕ್ಕೆ ಸಹಾಯ ಮಾಡುತ್ತೆ. ಈ ಮೂಲಕ ಅದು ಪ್ರಕೃತಿಯ ಬೆಳವಣಿಗೆ ಮತ್ತು ಪರಿಸರ ವ್ಯವಸ್ಥೆಯನ್ನು ಉತ್ತೇಜಿಸುತ್ತೆ. ಈ ಲೆಮನ್ ಫ್ಯಾನ್ಸಿಯನ್ನು ಸ್ವಲ್ಪ ನೋಡಿ. ನೀವು ಬೆವರೋದಕ್ಕೆ ಶುರುವಾದಾಗ ಮತ್ತು ಬಿಸಿಲು ನಿಮ್ಮ ಮೇಲೆ ಬೀಳ್ತಾ ಇರೋವಾಗ ಇದು ಚಿಟ್ಟೆಗೆ ಒಳ್ಳೆ ತಂಗುದಾಣ ಥರ ಅನಿಸುತ್ತೆ ಮತ್ತು ನನ್ನಿಂದ ಸಾಕಷ್ಟು ಉಪ್ಪು ಸಿಗ್ತಾ ಇದೆ. ನನ್ನ ಕೈಲಿ ಹಿಡ್ಕೊಳ್ಳೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಉಪ್ಸ್, ಓಕೆ. ಚಿಟ್ಟೆಗಳನ್ನು ನಿಮ್ಮೆಡೆ ಆಕರ್ಷಿಸೋದು ತಾಳ್ಮೆಯ ಆಟ. ನೇರವಾಗಿ ಚಿಟ್ಟೆಗಳನ್ನು ಹಿಡಿಯೋದಕ್ಕೆ ಪ್ರಯತ್ನಿಸಬೇಡಿ, ಯಾಕಂದರೆ ಚಿಟ್ಟೆಯ ರೆಕ್ಕೆಗಳು ತುಂಬ ಸೂಕ್ಷ್ಮ. ನೀವೇನಾದರೂ ಅದನ್ನು ಮುಟ್ಟಿದ್ರೆ ಅವು ಸಂಪೂರ್ಣವಾಗಿ ಹಾಳಾಗಿಬಿಡತ್ತೆ. ಆಮೇಲೆ ಕ್ಲಬ್ ಶೇಪ್ನ ಆ್ಯಂಟೆನಾಗಳ ಮೂಲಕ ನೀವು ಚಿಟ್ಟೆಗಳನ್ನು ಗುರುತಿಸಬಹುದು. ನಾನು ನನ್ನ ಮುದ್ದಿನ ಲೆಮನ್ ಪ್ಯಾನ್ಸಿ ಜೊತೆ ಒಂದು ವಾಕ್ ಮಾಡ್ತೀನಿ. ನಾನು ಚಿಟ್ಟೆನ ಹಿಡಿಯೋದಕ್ಕೆ ಪ್ರಯತ್ನಿಸ್ತಾ ಇಲ್ಲ, ಕೈಯಲ್ಲಿ ಮುಟ್ಟೋಕ್ಕೂ ಟ್ರೈ ಮಾಡ್ತಿಲ್ಲ. ಇದಕ್ಕೆ ತಾಳ್ಮೆ ಬೇಕು. ಒಂದು ವಿಷಯ ನೆನಪಲ್ಲಿರಲಿ, ಮರವನ್ನು ಗುರುತಿಸೋದ್ರಲ್ಲಿ ಮರದ ತೊಗಟೆ ಬಹುಮುಖ್ಯ ಪಾತ್ರ ವಹಿಸುತ್ತೆ. ಈ ಆಕ್ಟಿವಿಟಿಯೊಂದನ್ನು ಮಾಡೋದಕ್ಕೂ ಕೂಡ ಮರಿಬೇಡಿ. ನೀವು ಮರದ ಪಕ್ಕ ಇದ್ದಾಗ ಒಂದು ಪೆನ್ನು ಅಥವಾ ಪೆನ್ಸಿಲ್ ಮತ್ತು ಪೇಪರನ್ನು ತಗೊಂಡು ಮರದ ತೊಗಟೆಯ ವಿನ್ಯಾಸವನ್ನು ಬರೆಯೋದಕ್ಕೆ ಪ್ರಯತ್ನ ಪಡಿ. ನಿಮ್ಮ ಹತ್ರ ಯಾವುದೂ ಇಲ್ಲ ಅಂತಂದರೆ
ಆಮ್ಲಜನಕ ಒದಗಿಸ್ತಾ ಇರೋದಕ್ಕೆ ಸುತ್ತಮುತ್ತಲ ಮರಗಳಿಗೆ ಧನ್ಯವಾದ ತಿಳಿಸಿ. ಅವನ್ನ ಅಪ್ಕೊಳ್ಳಬಹುದು. ನೀವು ಪ್ರಕೃತಿಯಲ್ಲಿರುವಾಗ ಸರಿಯಾದ ಶೂಗಳನ್ನು ಧರಿಸೋದಕ್ಕೆ ಮರಿಬೇಡಿ. ನಿಮಗೆ ಬಾಯಾರಿಕೆ ಆಗೋದ್ರಿಂದ ಹೋದಲ್ಲೆಲ್ಲ ನೀರಿನ ಬಾಟ್ಲನ್ನು ತೆಗೆದುಕೊಂಡು ಹೋಗಿ. ಅದು ಪ್ಲಾಸ್ಟಿಕ್ನದ್ದಾಗಿಲ್ಲದೇ ಇರಲಿ. ಮತ್ತು ಪ್ರಕೃತಿ ನಿಮಗೆ ಅತ್ಯದ್ಭುತವಾದ ಅನುಭವ ಮತ್ತು ಸಾಹಸಮಯ ಪಯಣವನ್ನು ಕೂಡ ನೀಡುತ್ತೆ. ಬ್ರೈನ್ ಫೀವರ್ ನನ್ನನ್ನು ನಿರಂತರವಾಗಿ ಕರೆಯುತ್ತಿದೆ. ನಾನು ಮನೆಗೆ ಹೋಗೋದು ಅದಕ್ಕೆ ಇಷ್ಟ ಇಲ್ಲ ಅನ್ಸುತ್ತೆ. ಇವತ್ತಿನ ಅನುಭವ ಅದ್ಭುತವಾಗಿತ್ತು ಅಂದ್ಕೊಂಡಿದ್ದೀನಿ. ಮುಂದಿನ ಭೇಟಿ ತನಕ ಧನ್ಯವಾದ.